ಬನ್ನಿ ಹೋಗುವ, ಸಂತೆಗೆ ಹೋಗುವ, ಬಾ ನೋಡಕ್ ಹೋಗುತ್ತದೆ ಸಂತೆ. ಸಂತೆ ಜಾತ್ರೆ ಎಲ್ಲ ನೋಡೋದಂತಂದ್ರೆ ಇನ್ನ ಕಾಸ್ಟ್ಲಿ ಆಗ್ತದೆ. ಚೆನ್ನಾಗಿ ತೋಳ್ದು ಕಟ್ ಮಾಡಿ ಇಟ್ಕೊಂಡಿದೀನಿ. ನಂಗೆ ಯಾಕೋ ಡೌಟ್ ಬರ್ತದಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಎಲ್ಲ ಉಂಟೆ ಸುಂದರಿ, ಸುಂದರಿ ನೋಡು ಅಕ್ಕ, ವಿಡಿಯೋ ಪೋಸ್ಟ್ ಕೊಡ್ತೀನಿ. ಮ್ಯಾಚ್ ಆಯ್ತದ ಚಂದ ಅದೆ. ನಾನು ಹಿಂಗ ನೆನಪಿಸ್ತೇನೆ ಅಕ್ಕ ಬಂತ ಇಲ್ಲಿ. ಬನ್ನಿ ಹೋಗುವ, ಸಂತೆಗೆ ಹೋಗುವ, ಬಾ ನೋಡಕ್ ಹೋಗುತ್ತದೆ ಸಂತೆ. ನೋಡು ನಮ್ ಸಂತೆಗೆ ಬರ್ತದೆ. ನಾನು ಮತ್ತೆ ಅಕ್ಕ ನಮ್ಮನೆಯವರು ಮೂರು ಜನ ಸೇರ್ಕೊಂಡು ಸಂತೆಗೆ ಹೊರಟಿದೀವಿ. ಬೆಳಿಗ್ಗೆನೆ ಗಂಟೆ ಸುಮಾರು 9:30 ಆಗಿದೆ. ತಿಂಡಿ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಮನೆ ಕೆಲ್ಸ ಎಲ್ಲ ಒಂದ್ ರೌಂಡ್ ಮುಗಿಸಿ ಹೊರಟಿದೀನಿ. ಇಲ್ಲೇ ಗಣಪತಿ ದೇವಸ್ಥಾನದ ಹತ್ರ ಬಂದು ಕೈ ಮುಗ್ದು ಹಾಗೆ ಹೊರಡ್ತಾ ಇದೀವಿ. ಸಾಮಾನ್ಯವಾಗಿ ಯಾವಾಗ್ಲೂ ನಾವು ದುರ್ಗಾಕೇರಿ ರೂಟ್ ಅಲ್ಲಿ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಈ ಸಂತೆಯ ಹಿಂದಿನ ಗೇಟ್ ಇಂದ ಹೋಗೋದ್ರಿಂದ ಗಾಡಿನ ಪಾರ್ಕಿಂಗ್ ಮಾಡೋದು ಕಷ್ಟ ಅಂತ ಅನ್ಸೋದಿಲ್ಲ, ಹಾಗೆ ಟ್ರಾಫಿಕ್ ಎಲ್ಲ ಆಗೋದಿಲ್ಲ. ಈ ಸಂತೆ ಎದುರುಗಡೆಯಿಂದ ಬರ್ತೀನಿ ಅಂತಂದ್ರೆ ತುಂಬಾ ಟ್ರಾಫಿಕ್ ಇರತ್ತೆ, ಗಾಡಿ ನಿಲ್ಸೋದಕ್ಕೂ ಕೂಡ ಜಾಗ ಇರೋದಿಲ್ಲ, ಗಾಡಿನ ನಿಲ್ಸ್ರೆ ತೆಗಿಯೋದಕ್ಕೂ ಕೂಡ ಆಗೋದಿಲ್ಲ ಅಲ್ಲಿ. ಹಾಗಾಗಿ ಯಾವಾಗ್ಲೂ ಈ ಸಂತೆಯ ಹಿಂದ್ಗಡೆ ಗೇಟ್ ಇಂದ ನಾವು ಬರೋದು. ಸಂತೆಗೆ ಎಂಟರ್ ಆದ್ವಿ. ನನ್ಗೆ ಈ ಸಂತೆ ಜಾತ್ರೆ ಎಲ್ಲ ನೋಡೋದಂತಂದ್ರೆ ತುಂಬಾ ಇಷ್ಟ. ನಿಮ್ಗೂ ಕೂಡ ಹೀಗೇನಾ ಅಂತ ಕಾಮೆಂಟ್ ಮಾಡಿ. ಏನ್ ತಗೊಳ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದ್ರೆ ನನ್ಗೆ ಎಲ್ಲಾನು ನೋಡ್ಬೇಕು. ನಮ್ಮನೆಯವ್ರು ಬೈತಾರೆ ಬೇಗ ಬೇಗ ತಗೊಳ್ಬಾರ್ದ ಅಂತ. ನನ್ಗೆ ಎಲ್ಲಾನು ನೋಡ್ಬೇಕು ಅಂದ್ರೆ ಏನ್ ಬೇಕೋ ಅದನ್ನ ತಗೊಳ್ತೀನಿ, ತಗೊಳ್ಳೋದಿಲ್ಲ ಅಂತ ಅಲ್ಲ. ಹಾಗೆ ಇಲ್ಲಿ ಅವರೆಕಾಳು ಇನ್ನ ಬಟಾಣಿ ಎಲ್ಲ ತಗೊಂಡಿದ್ದಾಯ್ತು. ಈ ಬಟಾಣಿ ಕಾಳು ಬರತ್ತಲ್ವಾ ಅದನ್ನ ಇನ್ನ ಅಲ್ಲಿಂದ ಸೀದಾ ಬಂದ್ವಿ ನಾವು. ಅಕ್ಕ ಗೆಣಸ್ ಬೇಕು ಅಂತ ಹೇಳಿದ್ರು, ಹಾಗಾಗಿ ಗೆಣಸ್ ಕೂಡ ತಗೊಂಡಿದ್ದಾಯ್ತು. ಇಲ್ಲಿ ಗೋಕರ್ಣದಿಂದ ಒಬ್ರು ಬಂದು ಕುತ್ಕೊಂಡಿರ್ತಾರೆ, ಗೋಕರ್ಣದಲ್ಲಿ ಬೆಳೆದಿರುವಂತಹ ತರಕಾರಿ ತರ್ತಾರೆ. ತುಂಬಾ ಚೆನ್ನಾಗಿರತ್ತೆ ಈ ಬಸ್ಲೆ ಎಲ್ಲಾನು. ಈ ಬಾರಿ ಬಸ್ಲೆ ನೋಡಿದ್ವಿ, ತುಂಬಾ ಚಿಕ್ಕ ಚಿಕ್ಕ ಎಲೆ ಆಗಿತ್ತು, ಹಾಗಾಗಿ ಬಿಟ್ ಬಿಟ್ ಬಂದ್ವಿ. ಸೊಪ್ಪುಗಳೆಲ್ಲ ಯಾಕೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಈ ಸಂತೆನಲ್ಲಿ. ಈ ಕೆಂಪರ್ವೆ ಬರತ್ತಲ್ವಾ ಅದು ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಹಾಗಾಗಿ ಸುಮ್ನೆ ಬಂದ್ವಿ. ತಗೊಂಡ್ರೆ ಬಸ್ಲೆ ಮತ್ತೆ ಕೆಂಪರ್ಗೆ ತಗೊಳ್ತಾ ಇದ್ವಿ. ಹಾಗೆ ಈರುಳ್ಳಿ 2 ಕೆಜಿ ತಗೊಂಡ್ರೆ 50 ರೂಪಾಯಿ ಅಂತ ಹೇಳ್ತಾ ಇದ್ರು. ನಾನ್ 1 ಕೆಜಿ ತಗೊಂಡೆ. ಏನಕ್ಕೆ ಅಂತಂದ್ರೆ ಇನ್ನ 1 ಕೆಜಿ ಹಾಗೆ ಇತ್ತು. ಆಲೂಗಡ್ಡೆ 30 ರೂಪಾಯಿ ಆಗಿತ್ತು. ಆಲೂಗಡ್ಡೆ ಯಾವಾಗ್ಲೂ 30 ರೂಪಾಯಿನಲ್ಲೇ ಇರತ್ತೆ ಸಾಮಾನ್ಯವಾಗಿ. ಇನ್ನ ಬೆಳ್ಳುಳ್ಳಿ 1/2 ಕೆಜಿಗೆ 100 ರೂಪಾಯಿ ಅಂತ ಹೇಳ್ತಾ ಇದ್ರು. ಬೆಳ್ಳುಳ್ಳಿ ನನ್ನ ಹತ್ರ ಇತ್ತು, ಮತ್ತೆ ತಗೊಳ್ಳೋದಕ್ ಹೋಗ್ಲಿಲ್ಲ. ರೇಟ್ ಕೇಳಿದ್ವಿ ಕಡಿಮೆ ಇದ್ರೆ ತಗೊಳ್ವಾ ಅಂತ, ತುಂಬಾ ರೇಟ್ ಅಂತ ವಾಪಸ್ ಬಂದ್ವಿ ಅಲ್ಲಿಂದ. ಸಂತೆಗೆ ಹೋದ್ರೆ ಏನಂತಂದ್ರೆ ಆರ್ಸಿ ಆರ್ಸಿ ತಗೊಳ್ಬಹುದು, ಅದೊಂದು ಅಂದ್ರೆ ಚೆನ್ನಾಗಿರತ್ತೆ. ನಮ್ಗೆ ಏನ್ ಬೇಕೋ ಅದನ್ನ ತಗೊಳ್ಬಹುದು, ಜೊತೆ ಅಂದ್ರೆ ಆರ್ಸಿ ತಗೊಳ್ಬಹುದಲ್ವಾ, ನನ್ಗೊಂಥರ ಖುಷಿ. ಬೆಳಿಗ್ಗೆನೆ ಹೋಗಿದ್ವಿ ಅಲ್ವಾ, ಇನ್ನ ಕಟ್ತಾ ಇದ್ರು ಈ ತಾಡ್ಪಲ್ ಎಲ್ಲಾನು. ಬೆಳಿಗ್ಗೆ ಅಷ್ಟೊಂದು ಬಿಸಿಲು ಕೂಡ ಇರೋದಿಲ್ಲ, ಈ ತಾಡ್ಪಲ್ ಹಾಕಿದ್ರು ತುಂಬಾ ಬಿಸಿಲಲ್ಲಿ ಹೋದಾಗ ನಿಂತ್ಕೊಳ್ಳೋದಕ್ ಆಗೋದಿಲ್ಲ. ನಿಂಬೆ ಹಣ್ಣು ತಗೊಂಡೆ ನಾನು, 10 ರೂಪಾಯಿಗೆ 20 ರೂಪಾಯಿಗೆ 3 ಅಂತ ಹೇಳಿದ್ರು. ಆಮೇಲೆ 10 ರೂಪಾಯಿ ಕೊಟ್ಟು 2 ತಗೊಂಡೆ. ಇನ್ನ ಶುಂಠಿ ಕೂಡ ಬೇಕಾಗಿತ್ತು, ಶುಂಠಿ ಕೂಡ ತಗೊಂಡಿದ್ದಾಯ್ತು. ಇನ್ನ ಕಾಸ್ಟ್ಲಿ ಆಗ್ತದೆ ನಿಂಬೆ ಹಣ್ಣಿನ ರೇಟು ಅಂತ ಹೇಳ್ತಾ ಇದ್ರು. ಬೆಳ್ಳುಳ್ಳಿ ರೇಟು ನಿಂಬೆ ಹಣ್ಣಿಗೆ ಬರತ್ತೆ ಅಂತ ಹೇಳ್ತಾ ಇದ್ರು. ಬೇಸಿಗೆ ಕಾಲ ಅಂದಾಗ ಸಾಮಾನ್ಯವಾಗಿ ಈ ನಿಂಬೆ ಹಣ್ಣಿನ ರೇಟ್ ಎಲ್ಲ ಕಾಸ್ಟ್ಲಿನೇ ಅಲ್ವಾ. ಇನ್ನ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ. ಕಿತ್ಳೆ ಹಣ್ಣು ತುಂಬಾ ಫ್ರೆಶ್ ಆಗಿತ್ತು, ಒಂದ್ 1/2 ಕೆಜಿ ಕಿತ್ಳೆ ಹಣ್ಣು ತಗೊಂಡಿದ್ದಾಯ್ತು. ಇಲ್ಲಿ ಟೊಮೆಟೊ ಕೂಡ ತಗೊಂಡ್ವಿ. ಟೊಮೆಟೊ ಬಂದು 1 ಕೆಜಿಗೆ 30 ರೂಪಾಯಿ ಆಗಿತ್ತು. ಇನ್ನ ನುಗ್ಗೆಕಾಯಿ ಹಾಗೇನೆ ಮೂಲಂಗಿ ಎಲ್ಲ ತಗೊಂಡಿದ್ದಾಯ್ತು. ಟೊಮೆಟೊ ಅಂದ್ರೆ ಈ ಹುಳಿ ಟೊಮೆಟೊ ಬರತ್ತಲ್ವಾ, ಒಂಥರ ರೌಂಡ್ ಟೊಮೆಟೊ ಬರತ್ತಲ್ವಾ, ಅದಕ್ಕೆ ಕಡಿಮೆ ಅಂತ ಅನ್ಸತ್ತೆ. ಈ ಉದ್ದ ಸ್ವಲ್ಪ ಉದ್ದ ಟೊಮೆಟೊ ಇರುತ್ತಲ್ವಾ, ಅದಕ್ಕೆ 30 ರೂಪಾಯಿ ಆಗಿತ್ತು. ಸಂತೆ ಖರೀದಿ ಎಲ್ಲ ಆಯ್ತು. ಇವಾಗ ನಾವು ಮನೆ ಕಡೆ ಹೊರಟಿದೀವಿ. ಇನ್ನ ಎಲ್ಲೂ ಕೂಡ ಸ್ಟಾಪ್ ಇಲ್ಲ, ಸೀದಾ ಮನೆಗೆನೆ. ಇವತ್ತು ಯಾಕೆ ಅಂತ ಗೊತ್ತಿಲ್ಲ, ಬೆಳಿಗ್ಗೆನೆ ನನ್ಗೆ ತಲೆನೋವಾಗಿತ್ತು. ನಾನ್ ಹೇಳ್ತಾ ಬರ್ತಾ ಇದ್ದೆ, ಅಕ್ಕ ಕೂಡ ಹಾಗೆ ಹೇಳ್ತಾ ಇದ್ರು, ನನ್ಗೂನು ವಿಪರೀತ ತಲೆನೋವು ಅಂತ.
ನಮ್ಮನೆಯವರು ಸ್ವಲ್ಪ ತರಕಾರಿ ಎಲ್ಲ ಖರೀದಿ ಮಾಡಿದಂತಹ ಚೀಲ ಎಲ್ಲ ಹಿಡ್ಕೊಂಡ್ರು, ಸ್ವಲ್ಪ ಹೆಲ್ಪ್ ಮಾಡ್ರು. ಇವತ್ತು ಗಂಟೆ 11:30, ಒಂದೊಂದು ಕೆಲಸ ಎಲ್ಲ ಮುಗಿಸಿ ನಾನು ಕಿತ್ಲೆ ಹಣ್ಣು ತಿಂದೆ. ಕಿತ್ಲೆ ಹಣ್ಣು ತಂದಿದ್ದೆ ಸಂತೆಯಿಂದ, ತುಂಬಾ ಫ್ರೆಶ್ ಆಗಿತ್ತು, ಹಾಗೇನೆ ತುಂಬಾ ಸಿಹಿ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ನಮ್ಮನೆಯವರು ನಮ್ಮನ್ ಬಿಟ್ಟು ಯಾವಾಗ್ಲೂ ಶಾಪಿಗೆ ಹೋಗಿದ್ದಾರೆ. ಇವಾಗ ನಾನು ಮೂಲಂಗಿ ಸೊಪ್ಪನ್ನ ತೊಳ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಮೂಲಂಗಿ ಮತ್ತೆ ಬೇಳೆ ಹಾಕ್ಬಿಟ್ಟು ಸಾರು ಮಾಡೋದು, ಹಾಗೆ ಮೂಲಂಗಿ ಪಲ್ಯ ಮಾಡೋದು ಅಂತ. ಇವತ್ತು ಪಲಾವ್ ಮಾಡೋಣ ಅಂತ ಅನ್ಕೊಂಡೆ, ಮತ್ತೆ ತುಂಬಾ ಟೈಮ್ ಬೇಕು ತರಕಾರಿ ಎಲ್ಲ ಕಟ್ ಮಾಡು, ಮಸಾಲೆ ರುಬ್ಬು ಅಂತ. ಹಾಗಾಗಿ ಪಲಾವ್ ಅನ್ನ ಸೋಮವಾರ ಮಾಡಿದ್ರೆ ಆಯ್ತು, ಇವತ್ತು ಮೂಲಂಗಿ ಬೇಳೆ ಸಾರು ಮಾಡೋಣ ಅಂತ. ಇವಾಗ ತಾನೇ ಕಿಚನ್ಗೆ ಎಂಟ್ರಿ ಆಗ್ತಾ ಇದ್ದೀನಿ, ಗಂಟೆ 11:30. ಪಟಪಟ ಅಂತ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಸಂತೆಗೆ ಹೋಗಿ ಬಂದು ಸುಸ್ತು ಬೇರೆ, ಬಂದು ಚಿಕ್ಕ ಪುಟ್ಟ ಎಲ್ಲ ಕೆಲಸ ಮುಗಿಸಿದ್ ಬೇರೆ. ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೆ, ಇನ್ನ ಒಂದ್ ಕಡೆ ಮೂಲಂಗಿ ಬೇಳೆ ಸಾರ್ ಮಾಡೋದಕ್ಕೆ, ತೊಗರಿ ಬೇಳೆ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೆ. ಇವತ್ತು ಲೇಟ್ ಆಗ್ಬಿಟ್ಟಿತ್ತು, ಮತ್ತೆ ನಂಗೆ ಸಣ್ಣದಾಗಿ ತಲೆನೋವು ಬೇರೆ ಇತ್ತು, ಹಾಗಾಗಿ ಮಿಕ್ಸಿನಲ್ಲೇ ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಮತ್ತೆ ಗ್ರೈಂಡರ್ಗೆ ರುಬ್ಬೋದಕ್ ಹಾಕಿಲ್ಲ, ಗ್ರೈಂಡರ್ಗೆ ರುಬ್ಬೋದಕ್ ಹಾಕಿದ್ರೆ ಕ್ಲೀನಿಂಗ್ ಮಾಡೋದಕ್ಕೆ ತುಂಬಾ ಹೊತ್ತು ಬೇಕು ಅಂತ ಮಿಕ್ಸಿನಲ್ಲೇ ರುಬ್ಕೊಂಡಿದ್ದಾಯ್ತು. ಹಾಗೆ ಅನ್ನ ಕೂಡ ರೆಡಿ ಆಯ್ತು, ಅನ್ನ ತಿಳಿ ಬಸ್ದಿದ್ದಾಯ್ತು. ಇವಾಗ ಮೂಲಂಗಿ ಸೊಪ್ಪು ಮತ್ತೆ ಒಂದು ಮೂಲಂಗಿ ಚಿಕ್ಕ ಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು ಬಾಣಲೆ ಇಟ್ಬಿಟ್ಟು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ, ಹಾಗೇನೆ ಸಾಸಿವೆ ಹಾಕಿದ್ದೆ. ಸಾಸಿವೆ ಅರಳ್ಕೊಳ್ತಾ ಇದ್ದ ಹಾಗ್ಲೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೆ, ಹಾಗೇನೆ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರಿಸಿದ್ದೀನಿ. ಇನ್ನ ಒಗ್ಗರಣೆ ಸೊಪ್ಪು ಕೂಡ ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಅಜ್ಕಾರ ಪೌಡರ್, ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ. ಅಜ್ಕಾರ ಪೌಡರ್ ಬದಲು ಈ ಸಾಂಬಾರ್ ಪೌಡರ್ ಅನ್ನು ಕೂಡ ಸೇರಿಸ್ಕೊಳ್ಬಹುದು, ನನ್ನ ಹತ್ರ ಇರ್ಲಿಲ್ಲ ಹಾಗಾಗಿ ಅಜ್ಕಾರ ಪೌಡರ್ ಅನ್ನೇ ಸೇರಿಸ್ಕೊಂಡೆ. ಹಾಗೆ ಅರಿಶಿನ ಪೌಡರ್ ಕೂಡ ಸೇರಿಸ್ಕೊಂಡು ಇವಾಗ ನಾನು ಕಟ್ ಮಾಡಿಟ್ಟಂತಹ ಮೂಲಂಗಿ ಸೊಪ್ಪು ಗಡ್ಡೆ ಎರಡನ್ನು ಕೂಡ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ, ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ನಾನು ನೀರನ್ನ ಸೇರಿಸ್ತೀನಿ. ಇಲ್ಲಾಂತಂದ್ರೆ ಬೆಂದ್ ಬರೋದಿಲ್ಲ, ಈ ಗಡ್ಡೆ ಹಾಕಿರ್ತೀವಿ ಅಲ್ವಾ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇವಾಗ ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದು 1/2 ಕಪ್ನಷ್ಟು ನೀರನ್ನ ಸೇರಿಸಿದ್ರೆ ಸಾಕು. ಸಣ್ಣ ಊರಿನಲ್ಲಿ ಇದನ್ನ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಇಟ್ರೆ ಕುಕ್ ಆಗತ್ತೆ. ಇದು ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಹೊತ್ತು ಬಿಟ್ಟು ನಾನು ಓಪನ್ ಮಾಡಿ ನೋಡಿದೆ, ಹಾಗೆ ಸ್ಪೂನ್ ಅಲ್ಲಿ ಈ ಮೂಲಂಗಿ ಗಡ್ಡೆ ಎಲ್ಲ ಕಟ್ ಮಾಡ್ಬಿಟ್ಟು ನೋಡಿದೆ, ಚೆನ್ನಾಗಿ ಬೆಂದಿತ್ತು. ಇವಾಗ ನಾನು ತುರ್ದಿಟ್ಟಂತಹ ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ, ಫ್ರೆಶ್ ಆಗಿ ತುರ್ದಿರುವಂತಹ ತೆಂಗಿನ ತುರಿ 2 ಸ್ಪೂನು, ಜಾಸ್ತಿ ಏನ್ ಬೇಡ. ಹಾಗೆ ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ, ಸಕ್ಕರೆ ಹಾಕಿದ್ರೇನೆ ಈ ಮೂಲಂಗಿ ಪಲ್ಯ ಟೇಸ್ಟ್ ಅಂತ ಅನ್ಸೋದು. 1 ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸಿದ್ದೀನಿ. ಇವಾಗ ಮುಚ್ಚಿಬಿಟ್ಟು ಇಡ್ತೀನಿ, ಅಂದ್ರೆ ಇದು ಸ್ವಲ್ಪ ಡ್ರೈ ಆಗ್ಲಿ. ಇಷ್ಟೇನೆ ಪಲ್ಯ ರೆಡಿ ಆಯ್ತು, ಸಿಂಪಲ್ ಪಲ್ಯ. ಇನ್ನ ಈ ಕಡೆ ನಾನು ಮೂಲಂಗಿ ಗಡ್ಡೆ ಹಾಗೇನೆ ಈ ಆಲೂಗಡ್ಡೆ ಟೊಮೆಟೊ ಎಲ್ಲ ಬೇಯೋದಕ್ಕೆ ಇಟ್ಟಿದ್ದೆ ತೊಗರಿ ಬೇಳೆ ಜೊತೆ, ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ರುಬ್ಬಿದಂತಹ ಮಸಾಲೆ ಕೂಡ ಸೇರಿಸಿದೀನಿ. ಇವತ್ತು ಮಿಕ್ಸಿನಲ್ಲಿ ರುಬ್ಬಿ ಮೂಲಂಗಿ ಬೇಳೆ ಸಾರ್ ಮಾಡ್ರು ತುಂಬಾ ಟೇಸ್ಟಿ ಆಗೇ ಬಂದಿತ್ತು. ಇವಾಗ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೊಳ್ತೀನಿ, ಸಾರ್ ಕೂಡ ಕುದೀತಾ ಆಯ್ತು, ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದಾಯ್ತು. ಇವಾಗ 1 ರೌಂಡ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡ್ರೆ ಮಧ್ಯಾಹ್ನದ ಅಡ್ಗೆ ಕೆಲಸ ಮುಗೀತು. ಅಡ್ಗೆ ಎಲ್ಲ ಮುಗಿಸ್ಕೊಂಡು ನಾನು ತರಕಾರಿ ಎಲ್ಲ ಸ್ವಲ್ಪ ಜೋಡಿಸುವ ಅಂತ ಬಂದೆ. ಸ್ವಲ್ಪ ತರಕಾರಿ ಎಲ್ಲ ಆವಾಗ್ಲೇ ತೆಗ್ದಿದ್ದೆ, ಇನ್ನ ಮಿಕ್ಕಿದ್ದೆಲ್ಲ ಜೋಡಿಸ್ಕೊಂಡಿರ್ಲಿಲ್ಲ ನಾನು. ಕಿತ್ಲೆ ಹಣ್ಣು 1/4 ಕೆಜಿಗೆ 4 ಬಂದಿತ್ತು, ಆಯಿಗೊಂದ್ ಕೊಟ್ಟಿದ್ದೆ, ನಾನೊಂದ್ ತಿಂದಿದ್ದಾಯ್ತು. ನಾನು ಒಂದ್ ಕಟ್ ಮಾಡ್ದಾಗ್ಲೂ ಕೊಟ್ಬಿಟ್ ಬಂದಿದ್ದೆ, ತುಂಬಾ ಸ್ವೀಟ್ ಆಗಿತ್ತು ಅಂತ ಕೇಳ್ಗಡೆ. ಇನ್ನ 2 ಇದೆ. ಇನ್ನ ವಟಾಣಿ ಎಲ್ಲಾನು ಕವರಿಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅವರೆಕಾಳಂತೂ ಮಿಸ್ ಮಾಡೋದೇ ಇಲ್ಲ ನಾನು ಸಂತೆಗೆ ಹೋದಾಗೆಲ್ಲಾನು. ಇನ್ನ ಕ್ಯಾರೆಟು ಬೀನ್ಸು ಎಲ್ಲ ತಗೊಂಡಿದ್ದೆ. ಈ ಕ್ಯಾರೆಟು ಬೀನ್ಸು ಎಲ್ಲಾನು ಒಂದ್ ಕವರಿಗೆ ಹಾಕಿ ಎತ್ತಿಟ್ಟಿದ್ದಾಯ್ತು, ನನ್ಗೆ ಪಲಾವ್ ಎಲ್ಲ ಮಾಡೋದಕ್ಕೆ ಬೇಕಾಗ್ತದೆ ಅಂತ ತಗೊಂಡಿದ್ದೆ. ಇನ್ನ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಎಲ್ಲಾನು ಈ ತರಕಾರಿ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಜೋಡಿಸ್ಕೊಳ್ತೀನಿ. ತರಕಾರಿ ಎಲ್ಲ ಜೋಡಿಸ್ಕೊಂಡಿದ್ದಾಯ್ತು, ಗಂಟೆ ಸುಮಾರು 1.5 ಆಗಿ ಹೋಗ್ಬಿಟ್ಟಿತ್ತು. ಇವತ್ತು ಈ ತರ ಮಾಡಿದ್ರಿ ಮಗ, ಈ ತರ ಆಯ್ತು.
ಬೆಡ್ ಬೆಡ್ ಶೀಟ್ ಎಲ್ಲವ ಎಲ್ಲಿ ಯಾರು ಮುರ್ದಾಕ್ದವ್ರಿ? ಯಾರು ಮುರ್ದಾಕ್ದವ್ರಿ? ನಂಗೆ ಯಾಕೋ ಡೌಟ್ ಬರ್ತದಲ್ಲ. ಯಾರು ಮಗ? ಯಾರು 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 ಮಗ? ಇತ್ತೀಚೆಗೆ ಪಾಪುಗೆ ಡೈಲಿ ಒಂದು ಇದು ಆಟ ಆಗ್ಬಿಟ್ಟಿದೆ. ಬೆಡ್ಶೀಟ್ ಅನ್ನ ಈ ತರ ಹಾಕೊಡು ಚಿಕ್ಕಮ್ಮ, ನನ್ಗೆ ಮನೆ ಕಟ್ಕೊಡು ಅಂತ ಹೇಳ್ತಾ ಇದ್ದ. ಆಟ ಆಡ್ತಾ ಇರ್ತಾನೆ ಅವನ್ ಪಾಡಿಗವನು, ಮಧ್ಯ ಮಧ್ಯದಲ್ಲಿ ನನ್ ಕರಿತಾ ಇರ್ತಾನೆ, ಬಿದ್ದೋಯ್ತು ಚಿಕ್ಕಮ್ಮ ಅದ್ ಕೊಡು, ಚಿಕ್ಕಮ್ಮ ಇದ್ ಕೊಡು ಅಂತ. ರಾತ್ರಿ 7:30 ನಮ್ಮಮ್ಮ ಸೂಪರ್ ಸ್ಟಾರ್ ನೋಡ್ತಾ ಕುತ್ಕೊಂಡಿದ್ದೆ. ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು, ನೋಡಿದ್ದಾಯ್ತು. ಹಾಗೆ ಪಾಪು ಕೂಡ ಬಂದ. ನನ್ಗೆ ಬೆಳಿಗ್ಗೆ ಸ್ಟಾರ್ಟ್ ಆಗಿತ್ತು ತಲೆನೋವು, ರಾತ್ರಿ ಆದ್ರೂ ಕಡಿಮೆನೆ ಆಗಿರ್ಲಿಲ್ಲ. ಹಾಗಾಗಿ ಮತ್ತೆ ನಾನು ಸರಿಯಾಗಿ ವ್ಲಾಗ್ ಮಾಡಿರ್ಲಿಲ್ಲ. ಈ ಪುಟ್ಟ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.